ಪ್ರೀತಿಯಿಂದ. ತೇಜು ಫೋನ್ ಇಲ್ಲಿಟ್ಬಿಟ್ಟು ಎಲ್ಲಿಗೆ ಹೋದ್ರು? ಹಲೋ, ತೇಜು ಫೋನ್ ನ ಇಲ್ಲೇ ಬಿಟ್ಬಿಟ್ಟು ಎಲ್ಲೋ ಹೊರಟು ಹೋಗಿದ್ದಾನೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಒಂದ್ ನಿಮಿಷ ಹ್ಯಾಂಗ್ ಆನ್ ಪ್ಲೀಸ್. ನಮಸ್ಕಾರ, ತಾವು? ಕಶ್ಯಪ್, ಡಾಕ್ಟರ್ ಆಕಾಶ್ ಕಶ್ಯಪ್. ಕ್ಯಾನ್ ಐ ಟಾಕ್ ಟು ತೇಜು? ಮೇ ನೋ ಹೂಸ್ ಆನ್ ದ ಲೈನ್ ಪ್ಲೀಸ್. ಡಾಕ್ಟರ್, ಡಾಕ್ಟರ್ ಆಕಾಶ್ ಕಶ್ಯಪ್, ನೀವು ನೀವು ಮಾತಾಡ್ತಿದ್ದೀರಾ? ಓ ಮೈ ಗಾಡ್, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಡಾಕ್ಟರ್, 1,000 ಕೋಟಿ ನಮಸ್ಕಾರ ನಿಮ್ಗೆ. ಈ ಭೂಮಿ ಮೇಲಿರೋ ನಮಸ್ಕಾರ ಎಲ್ಲ ನನಗೆ ಹಾಕ್ತಾ ಇದೀಯಾ? ಏ ಶಮಿಕಾ, ಹೌ ಆರ್ ಯು? ನನ್ ಗುರ್ತು ಸಿಗ್ಲಿಲ್ವಾ ನಿಮ್ಗೆ? ನಾನು ಶಮಿಕಾ ಅಲ್ಲ, ಪಚ್ಚೆ ಸಾಹುಕಾರ್. ಅಂದ್ರೆ ನೀವು ಅಮ್ಮಾಜಿ ಸೊಸೆನಾ? ಹೌದು, ನಾನು ಪಚ್ಚೆ ಅಮ್ಮಾಯಿ ಸಾಹುಕಾರ್. ವಾವ್, ಅಮ್ಮಾಯಿ ಮದುವೆ ಆಗ್ಬಿಟ್ನ? ಯಾವಾಗ? ನನ್ಗೆ ಯಾರು ಹೇಳಲೇ ಇಲ್ಲ. ಸೊ ಅಮ್ಮ ಹೇಗಿದ್ದಾನೆ? ಹಿ ಇಸ್ ಫೈನ್. ನಿಮ್ಮ ಹತ್ರ ಈಗ ತಾನೆ ಮಾತಾಡಿದ್ರಲ್ಲ ಡಾಕ್ಟ್ರೆ. ವಾಟ್, ಆರ್ ಯು ಸೀರಿಯಸ್? ಈಗ ನನ್ನ ಹತ್ರ ಮಾತಾಡಿದ ಅಮ್ಮಯ್ಯನ? ಇಂಪಾಸಿಬಲ್. ಯಾರೋ ದೊಡ್ಡವರು ಚಿಕ್ಕ ಮಕ್ಕಳ ತರ ಮಾತಾಡ್ತಿದ್ದಾರೆ ಅನ್ಕೊಂಡೆ. ಹಾಗಾದ್ರೆ ನಿಮ್ಗೆ ಅಮ್ಮಾಯಿ ಬಗ್ಗೆ ಯಾವ ವಿಷಯನೂ ಗೊತ್ತಿಲ್ವಾ ಡಾಕ್ಟರ್? ಅಮ್ಮಾಯಿಗೆ ಏನಾಯ್ತು? ಅಮ್ಮಾಯಿ ಲೈಫ್ ಅಲ್ಲಿ ನಾನ್ ಬರೋದಕ್ಕಿಂತ ಮುಂಚೆ ಅವ್ರಿಗೆ ಏನೇನೋ ಆಗಿ ಮಾನಸಿಕವಾಗಿ ತೊಂದರೆ ಆಗಿದೆ. ಅದಕ್ಕೆ ಅವ್ರನ್ನ ಕರ್ಕೊಂಡು ನಿಮ್ ಹತ್ರ ತೋರ್ಸೋಕೆ ಲಂಡನ್ಗೆ ಬರೋಣ ಅಂತ ಫೋನ್ ಮಾಡಿದ್ವಿ. ಅದರ ಅಗತ್ಯ ಇಲ್ಲ, ನಾನು ಈಗ ಬೆಂಗಳೂರು ಬಂದಿದ್ದೀನಿ. ತೇಜು ನನಗೆ ಫೋನ್ ಮಾಡಕ್ಕೆ ಹೇಳ್ತೀರಾ? ಒಂದೇ ನಿಮಿಷ, ಅವರೇ ಬರ್ತಾರೆ. ಪಚ್ಚೆ, ಅಮ್ಮ ಯಾಕೆ ಹಾಕಿ ಹೋಗ್ತಿದ್ದಾನೆ? ಡಾಕ್ಟರ್, ಒಂದ್ ನಿಮಿಷ, ಶಮಿಕಾ ಬಂದ್ರು. ಶಮಿಕಾ, ಡಾಕ್ಟರ್ ಆಕಾಶ್ ಕಶ್ಯಪ್. ಹಲೋ ಡಾಕ್ಟರ್, ಲಂಡನ್ ಹೇಗಿದೆ? ನೀವ್ ಹೇಗಿದ್ದೀರಿ? ಐ ಆಮ್ ಗುಡ್. ನಾನೀಗ ಬೆಂಗಳೂರಲ್ಲಿ ಇದ್ದೀನಿ, ನಾಳೆ ನಿಮ್ಮ ಮನೇಲಿ ಇರ್ತೀನಿ. ನಾಳೆ ನಮ್ಮನೆಗೆ ಬರ್ತಿದ್ದೀರಾ? ತುಂಬಾ ಸಂತೋಷ. ಏನ್ ವಿಶೇಷ? ಅಮ್ಮಾಯಿ ಟ್ರೀಟ್ಮೆಂಟ್ ವಿಷಯ ಮಾತಾಡೋದಕ್ಕೆ. ಅಮ್ಮಾಯಿಗೆ ಟ್ರೀಟ್ಮೆಂಟಾ? ಅವ್ರಿಗೇನಾಗಿದೆ? ಅವ್ರು ತುಂಬಾ ಚೆನ್ನಾಗಿದ್ದಾರಲ್ಲ. ತೇಜು, ನಿನ್ಗೆ ಯಾರೋ ಫೋನ್ ಮಾಡಿದ್ದಾರೆ ನೋಡ. ನನ್ನನ್ನ, ನನ್ನ ವಾಯ್ಸ್ ಅನ್ನ ಅಮ್ಮಾಯಿ ಕಂಡಿಡಿಲಿಲ್ಲ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಶಮಿಕಾ, 15 ವರ್ಷಗಳು ನಿಮ್ಮನೆಲ್ಲೇ ಬೆಳೆದವನು ನಾನು. ಅಮ್ಮಾಯಿ ನನ್ನ ಮರೆತು ಬಿಟ್ನ? ತೇಜು ಬಂದ್ರು, ಅವರೇ ನಿಮ್ಗೆಲ್ಲ ಕಥೆನೂ ಹೇಳ್ತಾರೆ ಡಾಕ್ಟರ್. ತೇಜು, ನಾನು ಏನ್ ಪ್ಲಾನ್ ಮಾಡಿದ್ರು ಹಾಳ್ ಮಾಡೋಕೆ ಯಾವನಾದ್ರೂ ಒಬ್ಬ ಒಕ್ಕರಿಸ್ತಾನಲ್ಲ. ಆಕಾಶ್ ಬಂದು ಅಮ್ಮಾಯಿನ ಸರಿ ಮಾಡ್ಬಿಟ್ರೆ ನನ್ ಗತಿ? ಅಮ್ಮಾಯಿ ಅಂದ್ರೆ ನಾನು, ನಾನು ಅಂದ್ರೆ ಅಮ್ಮಾಯಿ ಡಾಕ್ಟರ್. ಅಮ್ಮಾಯಿ ಅಂದ್ರೆ ನಾನಾ? ಅಮ್ಮಾಯಿ ಅಂದ್ರೆ ನೀನೆ. ಅಮ್ಮಯಣ, ನೀನು ನನ್ನ ಒರಿಜಿನಲ್ ಹಳೆ ಅಮ್ಮಯಣ ಆಗ್ತಿದ್ಯಾ? ನಾನ್ ಯಾವಾಗ ಹೊಸ ಅಮ್ಮಾಯಿ ಆಗಿದ್ದೆ? ಹೋಗೋ, ನೀನ್ ಏನೇನೋ ಹೇಳಿ ನನ್ನ ಕನ್ಫ್ಯೂಸ್ ಮಾಡ್ತಿದ್ಯ. ತೇಜು, ಅಮ್ಮ ಈ ರೀತಿ ಮಾತಾಡ್ತಾನ? ನನಗಂತೂ ನಂಬಕ್ ಆಗ್ತಿಲ್ಲ. ಐ ಆಮ್ ರಿಯಲಿ ಶಾಕ್ಡ್. ನೀವು ಇಲ್ಲಿಗೆ ಬಂದ್ರೆ ಇನ್ನೂ ತುಂಬಾ ಶಾಕ್ಗಳನ್ನು ತಗೋತೀರಾ. ನಾನು US ಹೋಗ್ಬೇಕಾದ್ರೆ ಅಮ್ಮ ಎಣ್ಣ ತುಂಬಾ ನಾರ್ಮಲ್ ಆಗಿದ್ದ. ಈ 3 ವರ್ಷಗಳಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಯಾವುದೋ ದೊಡ್ಡ ಘಟನೆ ನಡೆದು ಅಮ್ಮ ಎಣ್ಣನ ತಲೆ. ತೇಜು, ಅದೇನೋ ಅಮ್ಮ ಎಣ್ಣನ ತಲೆ ಅಂತಿದ್ದೀಯಲ್ಲ, ನನ್ನ ತಲೆ ನನ್ನ ಜೊತೆಗೆ ಇದೆ ಅಲ್ವೇನೋ? ಓಕೆ, ಅರ್ಥ ಆಯ್ತು. ಆಕ್ಸಿಡೆಂಟ್ ಆದ್ಮೇಲೆ ಅಮ್ಮಾಯಿ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾನೆ ಅಲ್ವಾ? ಅಮ್ಮಾಜಿ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ತಿರ್ಬೇಕಲ್ವಾ? ಅದ್ರ ಬಗ್ಗೆ ನನಗೆ ಡೌಟ್ ಬಂದಿದೆ. ಎಲ್ಲ ರಿವರ್ಸ್ ಆಗಿದೆ. ಅಂದ್ರೆ ಸರಿಯಾಗಿ ಡಯಾಗ್ನೋಸ್ ಮಾಡಿಸಿದೀರಾ? ಅದೇ ವಿಚಾರವಾಗಿ ನಾನು ವಿಷಯ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅಮ್ಮಾಯಿನ ವಿಚಾರದಲ್ಲಿ ಯಾರು ಟ್ರೀಟ್ಮೆಂಟ್ ದಾರಿ ತಪ್ಪಿಸಿದ್ದಾರೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ಸೋಕೆ ಶುರು ಆಗಿದೆ ಡಾಕ್ಟರ್. ಡಾಕ್ಟರ್ ಆಕಾಶ್, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಅಮ್ಮಾಯಣ್ಣನ ಸರಿ ಮಾಡಲೇಬೇಕು. ಅಮ್ಮಾಯಣ್ಣನಿಗೋಸ್ಕರ ನಾನು ಪೂರ್ತಿ ಆಸ್ತಿ ಖರ್ಚು ಮಾಡೋಕ್ಕೂ ರೆಡಿ ಇದ್ದೀನಿ. ಅಮ್ಮಾಯಿಗೋಸ್ಕರ ನಾನು ನನ್ನ ಪೂರ್ತಿ ಲೈಫನ್ನು ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ. ಆಕಾಶ್, ನನ್ನನ್ನು ಓದಿಸಿ ಬೆಳೆಸಿ ಡಾಕ್ಟರ್ ಮಾಡಿದವರು ಅಮ್ಮಾಜಿ, ಅಪ್ಪಾಜಿ, ಚಿಕ್ಕಮ್ಮ, ಚಿಕ್ಕಪ್ಪ, ಅವರಿಗೋಸ್ಕರ ಇಷ್ಟು ಸಣ್ಣ ಕೆಲಸ ಮಾಡ್ತಿದ್ರೆ ಹೇಗೆ ತೇಜು? ಆಕಾಶ್, ನನಗೆ 100 ಬಲ ಬರ್ತಿದೆ. ಅಮ್ಮ ಹೆಣ್ಣಿನ ಜೊತೆ ಇನ್ನೊಬ್ಬ ಅಣ್ಣ ಬಂದು ಸೇರ್ಕೋತಾ ಇದ್ದಾನೆ ಅಂತ ತುಂಬ ಖುಷಿ ಆಗ್ತಿದೆ. ಪ್ರಾರ್ಥನೆ ಮಾಡೋ ತುಟಿಗಳಿಗಿಂತ ಸಹಾಯ ಮಾಡೋ ಕೈಗಳು ಯಾವಾಗಲೂ ದೊಡ್ಡದು. ಸಮಯಕ್ಕಾದವನೇ ನೆಂಟ ಅಲ್ವಾ? ನೀವಿಷ್ಟು ಹೇಳಿದ್ರೆ ನನಗೆ ಅಷ್ಟೇ ಸಾಕು ಆಕಾಶ್. ನನ್ನ ಅಮ್ಮ ಹೆಣ್ಣನ್ನು ನನಗೆ ವಾಪಸ್ ಕೊಟ್ಬಿಡಿ.
ಜೀವನ ಪೂರ್ತಿ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ. ಆದಷ್ಟು ಬೇಗ ಬರ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ಓ ಹುಚ್ಚ, ಅಮ್ಮಯ್ಯಣ್ಣನ ವಾಪಸ್ ಕೊಡು ಅಂತ ಅವರ್ಯಾರಿಗೋ ಫೋನಲ್ಲಿ ಕೇಳ್ತಿದ್ದೀಯಲ್ಲೋ. ನಾನು ನಿಮ್ಮ ಎದುರಿಗೆ ನಿಂತಿದ್ದೀನಲ್ಲ, ನನ್ನನ್ನು ಕೇಳಿದ್ರೆ ನನ್ನನ್ನು ಕೊಡಲ್ವಾ? ಫ್ರೆಂಡ್ ತೇಜು ಯಾಕೆ ಒಂದೊಂದು ಸಾರಿ ಹುಚ್ಚಿನ ತರ ಮಾತಾಡ್ತಾನೆ? ಇಲ್ಲಿ ಎಲ್ಲರೂ ಹುಚ್ಚರೆ. ಕೆಲವರು ಹುಚ್ಚು ಕಣ್ಣು ಕಾಣಿಸುತ್ತೆ, ಕೆಲವರು ಹುಚ್ಚು ಕಣ್ಣು ಕಾಣಿಸೋದೇ ಇಲ್ಲ. ರಾಮ್ 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 ರಾಮ್. ಕೆಲವು ಹುಚ್ಚರು ರೋಗಿಗಳ ಹೆಸರಲ್ಲಿ ಹುಚ್ಚ ಆಸ್ಪತ್ರೆ ಒಳಗಡೆ ಇರ್ತಾರೆ. ಇನ್ನು ಕೆಲವು ಹುಚ್ಚರು ಡಾಕ್ಟರ್ ಆಗಿ ಎಲ್ಲರ ಕಾಯಿಲೆ ವಾಸಿ ಮಾಡ್ತಾ ಹುಚ್ಚ ಆಸ್ಪತ್ರೆ ಒಳಗೆ ಹೊರಗಡೆ ಇರ್ತಾರೆ. ಇನ್ನು ಕೆಲವು ಅಮಾಯಕ ಹುಚ್ಚರು ಹುಚ್ಚ ಜನಗಳ ಬಾಯಿಗೆ ಬಿದ್ದು ಹುಚ್ಚ ಅಂತ ಹಣೆಪಟ್ಟಿ ಕಟ್ಟಿಸ್ಕೋತಾರೆ. ಇವೆಲ್ಲರ ಮಧ್ಯೆ ನನಗೆ ಹುಚ್ಚಿಡಿದಿಲ್ಲ ತಾನೇ ಅಂತ ಯೋಚನೆ ಮಾಡಿ ಮಾಡಿ ನನಗೆ ಹುಚ್ಚಿಡಿತಾ ಇದೆ ಅಮ್ಮಣ್ಣ. ಕಟ್ಟಿರೋ ಈ ಸುಂದರ ಸೌಧಕ್ಕೆ ಅತಿ ಶೀಘ್ರದಲ್ಲಿ ನಾನೇ ಮಹಾರಾಣಿ. ವಾವ್, ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಅದೇನೋ ನನಗೂ ಅಮ್ಮಾಜಿಗೂ ತುಂಬಾನೇ ಹೋಲಿಕೆ. ಅಮ್ಮಾಜಿ ಹೆಸರು ಶಮಂತ ಕಮಣಿ, ನನ್ನ ಹೆಸರು ಶಮಿಕ, ಅಂದ್ರೆ ಶಮ ಶಮಿ. ಅಮ್ಮಾಜಿ ನಂತರ ನಾನೇ ತಾನೇ ಈ ಮನೆ ಅಮ್ಮಾಜಿ. ಶಮಿಕ, ಏನೇ ನಿಂದ ಅದೃಷ್ಟ? ಹಲೋ ಶಮಿಕಾ ಸಾಹುಕಾರ್ ಹೇಳಿ. ಕನಕ ಪೂರ್ಣಚಂದ್ರ, ಏನಾಗ್ಬೇಕು? ಶಮಿಕಾ, ಒಂದು ಮಾತಿದೆ, ಕಬ್ಬಿನ ಹಾಲು ಹಿಂಡದ ಮೇಲೆ ಕಬ್ಬಿನ ಸಿಪ್ಪೆ ಮೂಲೆ ಸೇರ್ತಂತೆ. ಇಂಥ ಮಾತುಗಳು ನೀನಂತ ಬಂಡು ಜೀವಗಳನ್ನ ನೋಡಿನೇ ಹುಟ್ಟಿರ್ಬೇಕು. ನನ್ನನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ನಿನ್ ಕೆಲಸಗಳನ್ನ ಮಾಡ್ಕೊಂಡೆ, ಈಗ ಗುರ್ತು ಪರಿಚಯನೇ ಇಲ್ದೇ ಇರೋಳ್ ತರ ಹೇಳಿ ಕನಕ ಪೂರ್ಣಚಂದ್ರ ಅಂತ ಹೇಳ್ತಿದ್ಯಲ್ಲ. ಥೂ, ನಿನ್ ಜನ್ಮಕ್ಕಿಷ್ಟು. ಆರೋ ದೀಪ ಜೋರಾಗಿ ಉರಿಯುತ್ತಂತೆ ಕನಕ. ಹಾಗೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಜೈಲ್ ಕಂಬಿನ ಒಂದು ಎರಡು ಮೂರು ಅಂತ ಎಣಿಸ್ತೀಯಲ್ವಾ? ಮಾತಾಡು, ಅದೆಷ್ಟು ಮಾತಾಡ್ತೀಯೋ ಮಾತಾಡು. ಇನ್ನು ಮಾತ್ ಕಮ್ಮಿ ಕೆಲಸ ಜಾಸ್ತಿ. ಮಾತಾಡ್ ತೋರ್ಸಲ್ಲ, ಕಾರ್ಯದಲ್ಲಿ ತೋರಿಸ್ತೀನಿ. ಅಂದ್ರೆ ಅಮ್ಮಾಜಿ ಹತ್ರ ಬಂದು ಸಾಕ್ಷಿ ಸಮೇತ ನೀನೇ ಕಣ್ಣಿ ಅಂತ ಹೇಳ್ತೀಯಾ? ನೋಡೋಣ ಅದೇನಾಗತ್ತೋ ಅಂತ. ಕನಕ, ನೀನ್ ಏನೇ ಸಾಕ್ಷಿ ತಂದ್ರು ನನ್ನ ಕೈಯಲ್ಲಿರೋ ಬಲವಾದ ಸಾಕ್ಷಿ ಮುಂದೆ ಎಲ್ಲಾನು ಟುಸ್. ಅವತ್ತು ನೀನ್ ಸೈನ್ ಹಾಕಿರೋ ಪೇಪರ್ಗಳು ನಿನ್ನ ಕೈಯಲ್ಲಿ ನಾನು ಬರ್ಸಿರೋ ಮರಣ ಶಾಸನ, ಅಂದ್ರೆ ಕ್ಷಮಾಪಣಾ ಪತ್ರ, ನೀನೇ ಸೈನ್ ಹಾಕಿರೋ ಚೆಕ್ಗಳ ಮುಂದೆ ಇನ್ಯಾವ ಸಾಕ್ಷಿನೂ ಉಳಿಯಲ್ಲ. ಕನಕ, ತುಂಬಾನೇ ಕೆಲಸ ಮಾಡಿದ್ಯಾ ಶಮಿಕಾ. ನಿನ್ನ ಸಣ್ಣ ವಯಸ್ಸಿಂದಲೂ ನೋಡೋಣ ನಾನು. ನಿನ್ ಬಗ್ಗೆ ಗೊತ್ತಿದ್ದು ದುರಾಸೆ, ಈ ಶ್ರೀಮಂತಿಗೆ ಗಾಸೆ ಬಿದ್ದು ಮಣ್ಣು ತಿನ್ನೋ ಕೆಲಸ ಮಾಡಿದೆ. ರಾತ್ರಿ ಕಂಡು ಬಾವಿಗೆ ಹಗಲು ಹೋಗ್ಬಿದ್ದೆ, ನನ್ನ ಸಮಾಧಿನ ನಾನೇ ತೋಡ್ಕೊಂಡೆ. ಅದಕ್ಕೆ ನೀನು ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ, ನನ್ ಸಮಾಧಿ ಪಕ್ಕ ನಿನ್ ಸಮಾಧಿನೂ ಇರ್ಬೇಕಲ್ವಾ? ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಕನಕ, ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಅಮ್ಮಾಜಿ ಹತ್ರ ನನ್ ಬಣ್ಣ ಬಯಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಮ್ಮಾಜಿ ನಾನ್ ಹಾಕೋ ತಾಳಕ್ಕೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಇಷ್ಟಕ್ಕೂ ನೀನ್ ಏನೋ ಮಾಡ್ಬೇಕು ಅಂತ ಹೋದ್ರೆ ನಾನು ಇನ್ಯಾವ್ದೋ ದಾರಿಲಿ ಹೋಗ್ಬೇಕಾಗುತ್ತೆ. ಶಮಿಕಾ, ನೀನ್ ಯಾವ ದಾರಿಲ್ ಬೇಕಾದ್ರೂ ಹೋಗು. ನಿನ್ನ ನಿನ್ ಮನೆಯಲ್ಲೇ ನಿನ್ ಕಡೆ ಯಾರು ತಿರುಗಿ ನೋಡ್ದೇ ಇರೋ ಹಾಗೆ ಮಾಡ್ತೀನಿ. ನಿನ್ ಬಂಡವಾಳನ ಬಯಲ್ ಮಾಡೇ ಮಾಡ್ತೀನಿ. ಹೋಲ್ಡ್ ಆನ್ ಕನಕ, ದುಡ್ಡಿಲ್ದೇ ಇರೋಳು ನೀನು. ನೀನೇ ಇಷ್ಟು ದುರಹಂಕಾರ ತೋರಿಸ್ಬೇಕಾದ್ರೆ ಸುಖದ ಸುಪ್ಪತ್ತಿಗೆಲೆ ಮೆರೆಯೋಳು ನಾನು. ನಾನೇನು ಹೇಗಿರ್ಬೇಕು? ನಿನಗೆ ಚಕ್ರಿ ಅಂತ ಗೊತ್ತಾ? ಚಕ್ರಿನ? ಅದ್ಯಾರು ನಿನ್ ಕೈಗೆ ಸಿಕ್ಕಿರೋ ಹೊಸ ದಾಳ? ಅದೇ ಕನಕ, ಈ ಶಮಿಕಾ ಕರಾಮತ್ತು ನಿನ್ ತಲೆಗೆ ಬೆಲೆ ಕೊಟ್ಟು ನಿನ್ ತಲೆ ತೆಗೆಯೋಕೆ ನಾನ್ ಸುಪಾರಿ ಕೊಟ್ಟು ಕೊಲೆ ಮಾಡಿಸೋ ಕೊಲೆಗಾರ ಈ ಚಕ್ರಿ. ಓಪನ್ ಹಾರ್ಟ್ ಚಕ್ರಿ. ನೀನು ಜಾಸ್ತಿ ಬಾಲ ಬಿಚ್ಚಿದ್ರೆ ನಿನ್ ಬಾಲ ಕಟ್ ಮಾಡಲ್ಲ, ಮಾತಾಡೋಕೆ ನಿನ್ ತಲೆ ಇರಲ್ಲ. ನನ್ನ ಕೊಲೆ ಮಾಡೋಕ್ಕೂ ಹೇಸೋಳಲ್ಲ ನೀನು ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ಗೊತ್ತಿದ್ದು ಗೊತ್ತಿದ್ದು ಈ ಶಮಿಕಾ ಹತ್ರ ಆಟ ಆಡೋಕ್ ಬರಬೇಡ ಕನಕ. ಇನ್ನೊಂದು ಸಾರಿ ಫೋನ್ ಮಾಡಿದ್ರೆ ಜಾಗ್ರತೆ. ನೋಡಿದ್ರ ತೇಜು, ನಿಮ್ಮ ಮನೇಲಿ ನಡೆಯೋ ಕತೆ ಬರೆಯೋಳೆ ಶಮಿಕಾ ಅಂತ ಈಗಲಾದ್ರೂ ನಿಮ್ಗೆ ಅರ್ಥ ಆಯ್ತಲ್ಲ. ಅವಳು ಆಡೋ ಚದುರಂಗದ ಆಟದಲ್ಲಿ ನನ್ನನ್ನ ದಾಳಾಗಿ ಉಪಯೋಗಿಸ್ಕೊಂಡು ಅದಕ್ಕೆ ನಾನ್ ಬಲಿಪಶು ಆದೆ. ಸಾರಿ ಕನಕ, ಮನೆಯೊಳಗಡೆನೆ ಕಳ್ಳ ಇದ್ರು ನನ್ನ ಊರೆಲ್ಲ ಹೋಗಿ ಹುಡುಕಾಡ್ತಿದ್ದೆ. ಶಮಿಕಾ ನಿಜರೂಪನ ಬಯಲ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಶಮಿಕಾ ಬರ್ತಿರೋ ಕತೆಗೆ ನಾನು ಅಂತ್ಯ ಬರೀತೀನಿ. ನಿಮ್ಮನ್ನ ಈ ಕಷ್ಟದಿಂದ ಕಾಪಾಡ್ತೀನಿ.
ಥ್ಯಾಂಕ್ಸ್ ತೇಜು. ಈ ಶಮಿಕಾ ಚಕ್ರಿ ಬಗ್ಗೆ ಸುಪಾರಿ ಕಿಲ್ಲರ್ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಲು. ಶಮಿಕಾಗೆ ಚಕ್ರಿ ಬಗ್ಗೆ ಹೇಗೆ ಗೊತ್ತು? ಅವಳಿಗೆ ಯಾಕೆ ಬೇಕು ಚಕ್ರಿ ವಿಷಯ? ಹಲೋ ಚಕ್ರಿ, ನಿನಗೆ ಶಮಿಕಾ ಬಗ್ಗೆ ಯಾವಾಗಿಂದ ಗೊತ್ತು? ನಮ್ಮ ಮನೆಗೆ ಬಂದಾಗ ನಾನೇ ನಿನಗೆ ಶಮಿಕಾನ ಪರಿಚಯ ಮಾಡಿಕೊಟ್ಟಿದ್ದೀನಲ್ವಾ ಚಕ್ರಿ. ತೇಜು, ಈ ಗಿದ್ದಕ್ಕಿದ್ದಂಗೆ ಶಮಿಕಾ ಬಗ್ಗೆ ಯಾಕೆ ಎನ್ಕ್ವೈರಿ ಮಾಡ್ತಾ ಇದೀಯಾ? ಶಮಿಕಾ ನಿನಗೆ ಭಾರಿ ಕ್ಲೋಸ್ ಅನ್ನೋ ಥರ ಮಾತಾಡ್ತಿದ್ದಾಳೆ, ನಿನ್ನ ವ್ಯವಹಾರಗಳೆಲ್ಲ ಗೊತ್ತಿರೋಳ ಥರ ಆಡ್ತಿದ್ದಾಳೆ. ನಿಜ ಹೇಳು ಚಕ್ರಿ, ಶಮಿಕಾ ನಿನಗೆ ಮೊದಲಿಂದಲೂ ಗೊತ್ತಾ? ವಿಷಯ ಏನು ಅಂತ ಹೇಳು, ಯಾವ ಸಂದರ್ಭದಲ್ಲಿ ನನ್ನ ಹೆಸರು ಬಳಸ್ಕೊಂಡಿದ್ದಾಳೆ ಅಂತ ಹೇಳ್ತೀನಿ. ನಮ್ಮ ಕನ್ಕನ್ಗೆ ಶಮಿಕಾ ಆವಾಜ್ ಹಾಕಿದ್ದಾಳೆ, ಕೊಲೆ ಬೆದರಿಕೆ ಹಾಕಿದ್ದಾಳೆ, ಚಕ್ರಿಗೆ ಹೇಳಿ ನಿನಗೆ ಸುಪಾರಿ ಕೊಡ್ತೀನಿ ಅಂತಾನು ಹೇಳಿದಾಳೆ. ಆ ಶಮಿಕನ್ಗೆ ತಲೆ ಕೆಟ್ಟಿದೆ ತೇಜು, ನಾನೇ ಕನ್ಕನ್ ಸಾಯಿಸಕ್ ಹೋಗ್ಲಿ? ಅಲ್ಲ, ನೀನು ರೌಡಿ ಅನ್ನೋ ವಿಷಯ ಶಮಿಕಾಗೆ ಗೊತ್ತಾ? ಹೇಗ್ ಗೊತ್ತು? ನನ್ನಿಂದ ತಾನೇ ನಿನ್ಗಳ ಪರಿಚಯ ಆಗಿದ್ದು. ಈ ತೇಜು ಒಬ್ಬ ಪೆದ್ದ, ಶಮಿಕಾಯಿಂದ ತೇಜು ಅಮ್ಮಾಯಿ ಪಚ್ಚೆ ಸಿಕ್ಕಿದ್ದು ಅಂತ ನಾನು ಯಾವ ಬಾಯಿಂದ ಹೇಳಿ? ಈ ತೇಜು ಪ್ರಶ್ನೆಗೆ ಏನಂತ ಉತ್ತರ ಕೊಡ್ಲಿ ಚಕ್ರಿ? ಚಕ್ರಿ, ನನ್ನ ಮಾತು ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಆದ್ರೆ ನಾಲ್ಗೆ ಬಾರ ಆಗಿ ಮಾತಾಡಕ್ ಆಗ್ತಾ ಇಲ್ಲ ತೇಜು. ನಿನ್ನ ಹತ್ರ ತುಂಬಾ ವಿಷಯ ಮಾತಾಡ್ಬೇಕು, ಎದುರು ಸಿಕ್ಕದಾಗ ಡೀಟೇಲ್ ಆಗಿ ಮಾತಾಡ್ತೀನಿ. ಈಗ ಫೋನ್ ಇಲ್ಲ. ಈ ಚಕ್ರಿ ಮಾತುಗಳನ್ನು ಕೇಳಿದ್ರೆ ಶಮಿಕಾ ಬಗ್ಗೆ ಏನೋ ಅನುಮಾನ ಬರೋ ಹಾಗಿದೆಯಲ್ಲ. ಸೂತ್ರಧಾರಿ ಶಮಿಕಾ ಎಲ್ಲೆಲ್ಲಿ ಸೂತ್ರ ಹಿಡಿದಿದ್ದಾಳೆ ಅನ್ನೋ ವಿಷಯನ ಕಂಡು ಹಿಡಿಲೇಬೇಕು. ದೊಡ್ಡ ಶಿಕ್ಷೆ ಅಂದ್ರೆ ಜೈಲಿಗೆ ಕಳ್ಸೋಣ ಶಮಿಕಾ? ಅದು ತುಂಬಾ ಸಣ್ಣ ಶಿಕ್ಷೆ ಆಯ್ತು. ನೀನೇ ನಿನ್ ಬಾಯರನ ಏನ್ ಮಾಡ್ಬೇಕು ಅಂತ ಹೇಳ್ಬಿಡವ. ನೀನ್ ಅವಳನ್ನ ಪರ್ಮನೆಂಟ್ ಆಗಿ ಮೇಲಕ್ ಕಳಿಸ್ಬೇಕು. ಅಂದ್ರೆ ಕೊಲೆ ಮಾಡ್ಬಿಡು ಅಂತೀಯವ? ಹೌದು, ಪಚ್ಚೆಯವರ ಅತ್ತಿಗೆ ಕನಕನ್ನ ನೀನು ಕೊಲೆ ಮಾಡ್ಬೇಕು. ಪ್ರೀತಿಯಿಂದ ಪ್ರೀತಿಯಿಂದ.